ಹಾಯ್ ಕನ್ನಡಿಗರೇ, ನಮ್ಮ ಸಂಚಾರ ವಿಜಯ್ ಬಗ್ಗೆ ಒಂದು ಮಾತಾಡಬೇಕಿತ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಶ್ವತ್ ನಾರಾಯಣ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು, ಆ್ಯಂಡ್ ಸುದೀಪ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಿಮ್ಮ ಕೈಲಾಗಿದ್ದು ನೀವು ಮಾಡಿದ್ದೀರಾ. ಆ್ಯಂಡ್ ಇದಕ್ಕಿಂತ ತುಂಬ ಥ್ಯಾಂಕ್ಸ್ ಹೇಳಬೇಕಾದ್ರದು ನಮ್ಮ ಸತೀಶ್ಗೆ, ನಿನಾಸಂ ಸತೀಶ್ಗೆ, ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ನೀನು ಒಳ್ಳೆ ನಟ ಅಂತ ಗೊತ್ತಿತ್ತು, ಲೂಸಿಯಾ ನೋಡಿದಾಗ ನೀನು ಭಯಂಕರ ನಟ ಅಂತ ಗೊತ್ತಿತ್ತು, ಆದರೆ ಇಷ್ಟು ಒಳ್ಳೆ ಹೃದಯವಂತ ಅಂತ ನೀನು ಪ್ರೂವ್ ಮಾಡಿದೆ. ಐ ಲವ್ ಯು ಬ್ರೋ, ಐ ಲವ್ ಯು ಸೋ ಮಚ್. ನಿನ್ನ ಕೈಲಿ ಆಗಿದ್ದ ಪ್ರಯತ್ನ ನೀನು ಮಾಡಿದೀಯಾ, ಬಟ್ ನೀನು ಉಳಿಯಾರಲ್ಲಾಗಲಿ ಪ್ರತಿಯೊಂದು ಇದಗಡೆ ಒಬ್ಬ ಕ್ಲೀನರ್ ಥರ ನೀನು ಹೋಗಿ ಪ್ರತಿಯೊಬ್ಬರಿಗೂ ಒಂದು ಇದು ಮಾಡಿ ಎಲ್ಲರಿಗೂ ತೋರಿಸಿ ಒಂದು ಎಲ್ಲ ಕ್ಲಿಯರ್ ಮಾಡಿ ಬಂದಿದೆಯಾ. ಲವ್ ಯು ಬ್ರೋ. ವಿಜಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ಒಂದು ಇನ್ಮೇಲೆ ಇಲ್ಲಿ ಗಂಟ ಏನಿತ್ತ ಗೊತ್ತಿಲ್ಲ ನೋಡಿ, ಯಾರು ಬದುಕಿರೋ ಗಂಟ ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಇನ್ ಕೇಸ್ ನಾನಾದರೂ ಸರಿ, ನೀವಾದರೂ ಸರಿ, ಇನ್ನೊಬ್ಬರಾದರೂ ಸರಿ, ಅವ್ರು ಸತ್ತ ಮೇಲೇ ವ್ಯಾಲ್ಯೂ ಗೊತ್ತಾಗೋದು, ಕಳ್ಕೊಂಡ ಮೇಲೆ ತಾನೇ ಗೊತ್ತಾಗೋದು. ಬಟ್ ಕಳ್ಕೊಂಡ ಜಾಗದಲ್ಲಿ ಉಡ್ಕೊಳ್ಳೋಕ್ಕೆ ಇದು ಪ್ರಾಪರ್ಟಿ ಸಿಗಲ್ಲ, ವಾಪಸ್ ಬರೋಲ್ಲ. ಬಟ್ ಒಂದಂತೂ ಹೇಳ್ತೀನಿ ಸತ್ಯ, ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಆಗಿದೆ, ಆಗ್ತಲೇ ಇದೆ, ಇನ್ಕ್ಲೂಡಿಂಗ್ ನಿಮಗೂ ಇರ್ಬೋದು. ಸೊ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಯು ಸತೀಶ್. ನಾನು ಇದೊಂದು ವಿಷಯದಲ್ಲಿ ಒಂದು ಹೇಳೋಕ್ಕೆ ಹೇಳ್ತೀನಿ, ಪ್ರಾಬ್ಲಮ್ ಎಲ್ರಿಗೂ ಬರುತ್ತೆ ಬ್ರೋ, ಬಟ್ ನೀನು ಮಾಡಿದ ಕೆಲಸ ಯಾವಾಗಲೂ ನಿಮ್ಮ ಫ್ಯಾಮಿಲಿನ, ನಿಮ್ಮ ತಂದೆ ತಾಯಿ, ನಿಮ್ಮ ಓಲ್ಡ್ ಫ್ಯಾಮಿಲಿ, ನಿಮ್ಮ ಫ್ಯೂಚರ್ನೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಕನ್ನಡಿಗರು ಯಾವಾಗಲೂ ನಿನ್ನ ಜೊತೆ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ನೀನು ಮಾಡಿದ್ದು ತುಂಬ ಗ್ರೇಟ್ ಕೆಲಸ. ನಿನ್ನ ಕೈಲಿ ಏನಾಗುತ್ತೋ ಅದು ಒಳ್ಳೆ ರೀತಿಯಲ್ಲಿ ಮಾಡಿದ್ಯಾ. ಲವ್ ಯು ಬ್ರೋ. ಬಟ್ ನಿನ್ನ ಫ್ರೆಂಡು, ನಮ್ಮ ಬಾಸ್ ಅಂತ ಹೇಳಲ್ಲ, ಬಾಸ್ ಅಂತ ಹೇಳಿರೋರು ಯಾನನ್ ಮಕ್ಕಳು ಏನೂ ಮಾಡಲ್ಲ. ಮೈ ಒನ್ ಆಫ್ ಹಾರ್ಟ್ ಬೀಟ್ ವಿಜಯ್ ಯಾವಾಗಲೂ ಇರ್ತಾರೆ ಬ್ರೋ, ನವಸಾಯ ಗಂಟ ಅಂತ ಯಾವತ್ತೂ ಇರ್ತಾರೆ ಅವರು. ಓಕೆ, ಲೈವ್ ಬ್ರೋ. ಸತೀಶ್, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಐ ಲವ್ ಯು.